ಶಿರಾ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟ ಆಗುತ್ತಾ? ಕಾಂಗ್ರೆಸ್ ನಾಯಕರ ಮೇಲೆ ಸಾಸಲು ಸತೀಶ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಬಲ ಗೊಲ್ಲ ಸಮುದಾಯದ ಯುವ ಮುಖಂಡ ಸಾಸಲು ಸತೀಶ್ ಶಿರಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಸಾಸಲು ಸತೀಶ್ ಶಿರಾ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟ ಆಗುತ್ತಾ? ಹಾಗಾದರೆ ಶಿರಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಸಾಸಲು ಸತೀಶ್. ಮೊದಲ ಲಿಸ್ಟ್ನಲ್ಲಿ ಶಿರಾದಿಂದ ಟಿಪಿ ಜಯಚಂದ್ರಗೆ ಟಿಕೆಟ್ ನೀಡಲಾಗಿದೆ. ಎರಡನೇ ಪಟ್ಟಿಯಲ್ಲಾದರೂ ನ್ಯಾಯ ಕೊಡಿ ಅಂತ ಆಗ್ರಹಿಸಿದ್ದಾರೆ ಸತೀಶ್. ಎರಡನೇ ಪಟ್ಟಿಯಲ್ಲಾದರೂ ನನಗೆ ನ್ಯಾಯ ಕೊಡಿ. ತುಮಕೂರು ಜಿಲ್ಲೆಯಲ್ಲಿ ಹಿಂದುಳಿದವರಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಕ್ಷೇತ್ರದಲ್ಲಿ ಸುಮಾರು 35,000 ಗೊಲ್ಲ ಮತದಾರರಿದ್ದಾರೆ. ನನ್ನ ಮೇಲೆ ದ್ವೇಷವಿದ್ರೆ ನಮ್ಮ ಸಮುದಾಯದ ಬೇರೆಯವರಿಗೆ ಟಿಕೆಟ್ ಕೊಡಿ. ಸ್ವಂತ ಸಮುದಾಯದ ಮತ ಹಾಕಿಸಿಕೊಳ್ಳುವ ಶಕ್ತಿ ಇಲ್ಲದವರಿಗೆ ಟಿಕೆಟ್ ಸಿಕ್ಕಿದೆ. ಮುಂದೆ ನ್ಯಾಯ ಸಿಗದೇ ಇದ್ರೆ ರಾಜಕೀಯ ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಾಸಲು ಅಸಮಾಧಾನದಿಂದ ಬಿಜೆಪಿಗೆ ಲಾಭವಾಗುವ ಆತಂಕ ಇದೆ. ಸಾಸಲು ಸತೀಶ್ ಬಂಡಾಯ ಸ್ಪರ್ಧೆ ಮಾಡಬಹುದಾ? ಬಿಜೆಪಿಗೆ ಬಾಹ್ಯ ಬೆಂಬಲ ನೀಡುವ ಸಾಧ್ಯತೆ ಇದೆಯಾ? ಹಾಗಾದರೆ ಕಾಂಗ್ರೆಸ್ನಲ್ಲಿ ಆತಂಕವನ್ನ ತಂದಿದ್ದಾರೆ ಸಾಸಲು ಸತೀಶ್ ಹೇಳಿಕೆ ಈಗ ಆತಂಕ ತರಿಸಿದೆ. ಈಗ ಹಾಗಾದರೆ ಶಿರಾ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟ ಆಗುತ್ತಾ? ಅವಕಾಶ ಇದೆ ಅಂತೇಳಿ ಚರ್ಚೆ ಆಗ್ತಿದೆ. ಆದರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ವೆಯ್ಟ್ ಮಾಡೋ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಈ ಕ್ಷಣದವರೆಗೂ ನನ್ನ ಹತ್ರ ಮಾತಾಡಿದ್ದಾರೆ. ನಾನು ಕೂಡ ಅಂತಿಮ ಪಟ್ಟಿ ಮತ್ತು ಜಿಲ್ಲೆಯ ಎಲ್ಲ ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗೋರು ಕೂಡ ತಾಳ್ಮೆಯಿಂದ ಕಾಯಬೇಕು, ಪಕ್ಷ ಮತ್ತು ನಾಯಕ ತೀರ್ಮಾನ ಮಾಡುತ್ತೆ ಅಂತೇಳಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಮತ್ತು ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಮ ಸಮುದಾಯಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತೇಳಿ ತಗೋಬೇಕು ಅಂತ ಕೂಡ ನಾನು ನಮ್ಮ ಸ್ನೇಹಿತರು, ನಮ್ಮ ಹಿತೈಷಿಗಳು, ನನ್ನ ಕಾರ್ಯಕರ್ತರು, ನನ್ನ ಪ್ರೀತಿ ಪಾತ್ರರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ಸಲ್ಲಿ ಏನಾಗಿದೆ, ಓಟ್ ಹಾಕೋರೇ ಬೇರೆಯವರು, ಮಜಾ ಮಾಡೋರು ಬೇರೆಯವರು. ತನ್ನ ಸಮುದಾಯದ ಮತಗಳನ್ನ ಹಾಕ್ಸ್ಕೊಳಕ್ಕೆ ಶಕ್ತಿ ಇಲ್ಲದಂಥವರೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಆಗ್ತಾ ಬಂದಿರೋದು. ಇದು ಕಳೆದ ಭಾಳ ವರ್ಷ ಈ ಥರ ದರ್ಬಾರು ಮಜಾಗಳನ್ನ ಮಾಡಿದ್ದಾರೆ. ಓವರಾಲ್ ಸಮುದಾಯಗಳು ತಗೊಂಡ್ರು ದೊಡ್ಡ ಸಮುದಾಯ ಮಾದಿಗ ಸಮುದಾಯ, ದಲಿತರಲ್ಲೂ ದೊಡ್ಡ ಸಮುದಾಯ ಮಾದಿಗ ಸಮುದಾಯ, ಆ ಸಮುದಾಯಕ್ಕೂ ಈ ಪಕ್ಷ ಈ ಜಿಲ್ಲೆಯಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿಲ್ಲ. ಮತ್ತು ಕಾಂಗ್ರೆಸ್ನ ಸಾಂಪ್ರದಾಯಿಕ ಬೆಂಬಲಿಸ್ಕೊಂಡು ಬಂದಂಥ ಹಿಂದುಳಿದ ಜಾತಿಗಳಿದಾವಲ್ಲ, ಕುರುಬರು, ಗೊಲ್ಲರು, ಈಡಿಗರು, ಬೆಸ್ತರು, ಉಪ್ಪಾರರು, ದೇವಾಂಗ ಮತ್ತು ಬಲಿಜಿಗ, ಇವ್ರಿಗೂ ಕೂಡ ಯಾರಿಗೂ ಒಬ್ಬರಿಗೂ ಅವಕಾಶ ಮಾಡಿಕೊಟ್ಟಿಲ್ಲ. ಕೊನೆಗೇನಾದ್ರು ಒಂದು ನಾವು ತೀರ್ಮಾನ ಮಾಡಲೇಬೇಕಲ್ಲ. ಓಟ್ ಹಾಕರ್ ನಾವು ಮಜಾ ಬೇರೆಯವ್ರು ಮಾಡಿಕೊಂಡು ಹೋಗ್ತಾರೆ ಅಂದರೆ ಎಷ್ಟು ವರ್ಷ ಸಹಿಸ್ಕೊಂಡಿರೋಕ್ಕಾಗುತ್ತೆ?